फाइनेंशियल मैनेजमेंट थर्ड सेमेस्टर बी कॉम के यह फर्म हैज कॉस्ट ऑफ कैपिटल 10% कंसिडरिंग टू प्रोजेक्ट्स ऑफ एक्स एंड वाई डिटेल्स एज विच एज फॉलोज इन्वेस्टमेंट प्रोजेक्ट एक्स एंड वाई 1 lakh 1 lakh डिस्काउंट फैक्टर इज अट 10% एंड कैश इनफ्लोज नोडी अल ऐन कोटिदाने कैश इनफ्लोज दे हैव गिवन इट्स नॉट प्रॉफिट बिफोर डिप्रिसिएशन एंड टैक्सेस इट्स नॉट इनकम बिफोर डिप्रिसिएशन एंड टैक्स इज क्लियरली गिवन व्हाट इज दैट इज गिवन कैश इनफ्लोज कैश इनफ्लोज हेंग बरुत्ते गोत्ता वन कैश इनफ्लोज हेंग बरुत्ते गोत्ता नोडु प्रॉफिट बिफोर डिप्रिसिएशन एंड टैक्स अल्लि ओकेना डिप्रिसिएशन माइनस माडि ಬಂದಿರೋದನ್ನ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತೀವಿ ಇದರಲ್ಲಿ ಟ್ಯಾಕ್ಸ್ ಮೈನಸ್ ಮಾಡಿ ಬಂದಿರೋದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇದರಲ್ಲಿ ಮತ್ತೆ ಏನ್ ಆಡ್ ಮಾಡ್ತೀವಿ ಡಿಪ್ರಿಸಿಯೇಷನ್ ಆಡ್ ಮಾಡಿದ್ರೆ ಬರೋದೇನು ನಮ್ಗೆ ಕ್ಯಾಶ್ ಇನ್ಫ್ಲೋ ಸಪೋಸ್ ಅವನು ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸಸ್ ಅಂತ ಕೊಟ್ಟಿದ್ರೆ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ಓಕೆನಾ ಆ ಡಿಪ್ರಿಸಿಯೇಷನ್ ಅನ್ನ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಲ್ಲಿ ಮೈನಸ್ ಮಾಡಿ ಬಂದಿರೋದಕ್ಕೆ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿ ಲಾಸ್ಟ್ ಅಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿಪ್ರಿಸಿಯೇಷನ್ ಅನ್ನ ಆಡ್ ಮಾಡ್ತೀವಿ ಓಕೆನಾ ಇದು ಆಕ್ಚುಯಲ್ ಆಗಿರ್ತಕ್ಕಂತ ಪ್ರಾಸೆಸ್ ಆದ್ರೆ ಈ ಪ್ರಾಬ್ಲಮ್ ನಲ್ಲಿ ಪ್ರಾಜೆಕ್ಟ್ ಎಕ್ಸ್ ಮತ್ತೆ ಪ್ರಾಜೆಕ್ಟ್ ವೈಗೆ ಅವನೇ ಡೈರೆಕ್ಟ್ ಆಗಿ ಏನ್ ಕೊಟ್ಟಿದ್ದಾನೆ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾನೆ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿರೋದ್ರಿಂದ ನಮಗೆ ಏನೇನ್ ಕೇಳಿದ್ದಾನೆ ಅಂದ್ರೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮಾಡಿ ಅಂತ ಹೇಳಿದಾನೆ ಹಾಗೆ ಅಂಡ್ ಆಲ್ಸೋ ಪೇ ಬ್ಯಾಕ್ ಪೀರಿಯಡ್ ಮಾಡಿ ಅಂತ ಕೇಳಿದ್ದಾರೆ ನಾವು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂದ್ರೆ ಏನು ಅದು ಮಾಡಿಲ್ಲ ಆಕ್ಚುಲಿ ಅದನ್ನು ಮಾಡೋಣ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನೂ ಮಾಡೋಣ ಪೇ ಬ್ಯಾಕ್ ಪೀರಿಯಡ್ ಮಾಡೋಣ ಓಕೆನಾ ಈಗ ಫಸ್ಟ್ ಪ್ರಾಜೆಕ್ಟ್ ಎಕ್ಸ್ ಮಾಡೋಣ ಪ್ರಾಜೆಕ್ಟ್ ಎಕ್ಸ್ ಇಯರ್ 1, 2, 3, 4, 5 ಕರೆಕ್ಟಾ ಕ್ಯಾಶ್ ಇನ್ಫ್ಲೋಸ್ ಎಸ್ ಕೊಟ್ಟಿದ್ದಾರೆ ಹೇಳಿ ಪ್ರಾಜೆಕ್ಟ್ ಎಕ್ಸ್ ದು 20,000, 30,000, 40,000, 50,000, 60,000, 60,000 ಕರೆಕ್ಟಾ ಈಗ ಯೂಶುವಲ್ ಆಗಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬೇಕಾದ್ರೆ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 10% ಗೆ ಅವನ್ ಕ್ವಶನ್ ಅಲ್ಲಿ 0.909, 0.851, 0.721, 8261, 8265, 1, 683, 621 ಕರೆಕ್ಟಾ ಈಗ ಪ್ರೆಸೆಂಟ್ ವ್ಯಾಲ್ಯೂಸ್ ಬರೋದು ನಮ್ಗೆ ಕರೆಕ್ಟಾ ಪ್ರೆಸೆಂಟ್ ವ್ಯಾಲ್ಯೂಸ್ 20,000 × 0.909 ಹೇಳಿ ಬೇಡನೆ ನೋಡಿ ಇದೇ ನಿಮ್ಮ ಹತ್ರ ಬಂದಿರೋದು ಕ್ಯಾಲ್ಕುಲೇಟರ್ ತಗೊಂಡು 34,750 ಇದನ್ನ ಟೋಟಲ್ ಮಾಡ ಟೋಟಲ್ ಮಾಡಿದ್ರೆ 11, 15, 23, 41, 4, 6, 7, 14, 15, 8, 12, 16, 24, 5, 8, 11, 11 plus 3, 14, 1 lakh 44,510 ಕರೆಕ್ಟೇನಪ್ಪಾ ಕರೆಕ್ಟೇನಾ 410 ಓಕೆ 410 ಇದನ್ನ ಏನಂತ ಕರೆಯೋಣಪ್ಪ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಅಂತ ಕರೆಯೋಣ ಓಕೆನಾ ಈಗ ನೆಕ್ಸ್ಟ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮಾಡಬೇಕು ಕರೆಕ್ಟಾ ಎಸ್ ಅರ್ ನೋ ಈಗ ಫಸ್ಟ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮಾಡ ಅವನು ಕೇಳಿರೋದು ಅದೇ ತಾನೇ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಇಸ್ ಈಕ್ವಲ್ಸ್ ಟು ಓಕೆನಾ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇನ್ ಟು 100
ಇದೇನಾ ಫಾರ್ಮುಲಾ ನೋಡಿ ಫಾರ್ಮುಲಾ ನೋಡಿ ಇದೇನಾ ಬೇರೆ ಹಾಕಿಬಿಟ್ಟಿದೀನ ಇಲ್ಲೇ ಸಿಕ್ತು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್ ಓಕೆ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಬಿಡ ಇನ್ಫ್ಲೋ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಇನ್ಫ್ಲೋಸ್ ಡಿವೈಡೆಡ್ ಬೈ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಔಟ್ಫ್ಲೋ ಇನ್ಫ್ಲೋ ಅಂದ್ರೆ ಏನೋ ಬಂದಿರೋ ಇನ್ಫ್ಲೋ ಪ್ರೆಸೆಂಟ್ ವ್ಯಾಲ್ಯೂ ಸೊ ಔಟ್ಫ್ಲೋ ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಹಾಕಿದ್ದೀವಿ ಅಂತ ಹೇಳಿ ಈಗ ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ 1,44,410 ರುಪೀಸ್ ಡಿವೈಡೆಡ್ ಬೈ 1 ಲ್ಯಾಕ್ ಇಂಟು 100 ಎಷ್ಟು ಬರುತ್ತಪ್ಪ 144.410 ಬರುತ್ತೆ ಕರೆಕ್ಟಾ ಬಿಡು ಇನ್ನೇನ್ ಲೆಕ್ಕ ಕರೆಕ್ಟ್ ಮಾಡಿದೀನಿ ಓಕೆನಾ ಈಗ ಮೊದಲನೇದು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಎಷ್ಟು ಅಂತ ಗೊತ್ತಾಯ್ತು ಈಗ ನೆಕ್ಸ್ಟ್ ಪ್ರೆಸೆಂಟ್ ಏನದು ಪೇ ಬ್ಯಾಕ್ ಪೀರಿಯಡ್ ಮಾಡಬೇಕು ಕರೆಕ್ಟಾ ಪೇ ಬ್ಯಾಕ್ ಪೀರಿಯಡ್ ಮಾಡಬೇಕು ಅಂದ್ರೆ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಮಾಡೋಣ ನೋಡಿ ಕ್ಯಾಶ್ ಇನ್ಫ್ಲೋಸ್ 20,000 ಕರೆಕ್ಟಾ 20,000 ಪ್ಲಸ್ 30,000 ಎಷ್ಟಪ್ಪ 50,000 50 ಪ್ಲಸ್ 40 90,000 90 ಪ್ಲಸ್ 50 ಈಸ್ 140,000 140 ಪ್ಲಸ್ 60 ಈಸ್ 2 ಲ್ಯಾಕ್ಸ್ ಕರೆಕ್ಟಾ ಈಗ ನಮಗೆ 1 ಲ್ಯಾಕ್ ನಿಯರ್ ಅಂದ್ರೆ ಥರ್ಡ್ ಇಯರ್ ಅಲ್ಲಿ ಬರ್ತಾ ಇತ್ತು ಕರೆಕ್ಟಾ ಈಗ ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು 3 ಪ್ಲಸ್ ಇನ್ನು ಎಷ್ಟು ಬೇಕಪ್ಪ ನಮ್ಗೆ ಇನ್ನು 10,000 ಬೇಕು 1 ಲ್ಯಾಕ್ ಅಲ್ಲಿ 90,000 ಥರ್ಡ್ ಇಯರ್ ಅಲ್ಲಿ ಬಂದ್ಬಿಟ್ಟಿದೆ ಇನ್ನ 10,000 ರುಪೀಸ್ ನಮಗೆ ಫೋರ್ತ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ 50,000 ಇದೆ ಅಲ್ಲಿಗೆ 3.2 ಇಯರ್ಸ್ ಅಲ್ಲಿ ನಮ್ಮ ದುಡ್ಡು ವಾಪಸ್ ಬರುತ್ತೆ ಕರೆಕ್ಟಾ ಅವನ್ ಕೇಳಿರೋ ಕ್ವಶನ್ ಗೆ ಆನ್ಸರ್ ಮಾಡಿ ಅವನೇನ್ ಕೇಳಿದ್ದಾನೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಕೇಳಿದ್ದ ಇದು ಕೇಳಿದ್ದ ಮಾಡಿದ್ವಿ ಈಗ ನಾನೇನ್ ಹೇಳಿದೆ ಎನ್ಪಿವಿನೇ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಕರೆಕ್ಟಾ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಾವು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ 1,44,410 ಮೈನಸ್ 1 ಲ್ಯಾಕ್ ಅಲ್ಲಿಗೆ ಎಷ್ಟು ಬರುತ್ತೆ 44,140 ಕರೆಕ್ಟಾ ಹಾಗಾದ್ರೆ ಅವ್ನು ಕೇಳಿರೋದು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಪೇ ಬ್ಯಾಕ್ ಪೀರಿಯಡ್ ಮಾತ್ರನೇ ಬಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಿದೀವಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಮಾಡಿದ್ವಿ ಕ್ಲಿಯರ್ ಈಗ ನಮ್ಗೆ ಯಾವ್ದು ಬಂತು ಪ್ರಾಜೆಕ್ಟ್ ಎಕ್ಸ್ ಬಂತು ಹಾಗೆ ಪ್ರಾಜೆಕ್ಟ್ ವೈ ಮಾಡೋಣ ಪ್ರಾಜೆಕ್ಟ್ ವೈ ಇಯರ್ 1, 2, 3, 4, 5 ಕ್ಯಾಶ್ ಇನ್ಫ್ಲೋಸ್ ಎಸ್ ಎಸ್ ಇದಪ್ಪ ರಾಜಾ 45,000 ಓಕೆನಾ ಈಗ ಪ್ರೆಸೆಂಟ್ ವ್ಯಾಲ್ಯೂಸ್ ಹೇಳಿ ಎಸ್ ಎಸ್ ಬರುತ್ತೆ ಅಂತ 45,000 × 0.909 40,905 ಇದು 33,040 ಇದು 7, 3, 21 20,530 ಇದು 6,830 ಇದು 8,048 ಅಂದ್ರೆ 4,900 800 ಚೆಕ್ ದ ಟೋಟಲ್ಸ್ 5, 9, 12, 16 ಒನ್ ಕ್ಯಾರೀಸ್ 10, 18, 23, 23, 32, 7, 13, 15, 18 ಒನ್ ಕ್ಯಾರೀಸ್ 6, 10 1,08,265 ಕರೆಕ್ಟಾ 265
ओके आवगा 73 ओके ना ओके क्यूमुलेटिव कैश इनफ्लो क्यूमुलेटिव कैश इनफ्लो 45,000 45 प्लस 45 इज 85,000 85 प्लस 30 इज 1,15,000 115 प्लस 10 इज 1,25,000 प्लस 1,33,000 करेक्ट है फर्स्ट प्रॉफिटेबिलिटी इंडेक्स इज इक्वल टू टोटल प्रेजेंट वैल्यूज डिवाइडेड बाय इनिशियल इन्वेस्टमेंट इनटू 100 1,08,273 डिवाइडेड बाय 1 lakh इनटू 100 सो वी गेट 108.27% करेक्ट पे बैक पीरियड इज इक्वल टू ನೋಡಿ ನಮಗೆ ಸೆಕೆಂಡ್ ಇಯರ್ ಅಲ್ಲಿ ಬೇಗನೆ ಬರ್ತಾ ಇದೆ ಕರೆಕ್ಟಾ 85,000 ರುಪೀಸ್ ಬರ್ತಾ ಇದೆ ಇನ್ನು 15,000 ಬೇಕು ಅದೆಲ್ಲಿ ಬರ್ತಾ ಇದೆ ಥರ್ಡ್ ಇಯರ್ ಅಲ್ಲಿ ಬರ್ತಾ ಇದೆ ಅಲ್ಲಿಗೆ 2.2 ಇಯರ್ಸ್ 5 ಇಯರ್ಸ್ ಕರೆಕ್ಟಾ ಸೊ ನಮ್ಮ ದುಡ್ಡು 2.5 ಇಯರ್ಸ್ ಅಲ್ಲಿ ವಾಪಸ್ ಬರ್ತಾ ಇದೆ ಕರೆಕ್ಟ್ ಏನಪ್ಪ ಮೂರನೇದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಹೌದಾ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 1,08,273 ಮೈನಸ್ 1 lakh ಇಸ್ ಈಕ್ವಲ್ಸ್ ಟು 8,273 ಸೊ ನನಗೆ ಕೇಳಿದ್ರೆ ಪ್ರಾಜೆಕ್ಟ್ ಎಕ್ಸ್ ತುಂಬಾ ಚೆನ್ನಾಗಿದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ 144 ಇದೆ ಪೇ ಬ್ಯಾಕ್ ಪೀರಿಯಡ್ ಮಾತ್ರ ಒಂದು ಏನು 3.2 ಇಯರ್ಸ್ ಇದೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕೂಡ ಕಂಪೇರ್ ಟು ಪ್ರಾಜೆಕ್ಟ್ ವೈ ಪ್ರಾಜೆಕ್ಟ್ ಎಕ್ಸ್ ಎಲ್ಲ ಚೆನ್ನಾಗಿದೆ ಸೊ ಪ್ರಾಜೆಕ್ಟ್ ಎಕ್ಸ್ ಇಸ್ ಪ್ರಿಫರ್ಡ್ ಅಂತ ಹೇಳ್ಬೋದು ಓಕೆನಾ ಇದನ್ನ ಬರ್ಕೊಳ್ಳಿ